ನಮಸ್ಕಾರ ನಾವಿವತ್ತು ನಿಮಗೆ ಲಿಬ್ರಿಯೋ ಆಫೀಸ್ ಇಂಪ್ರೆಸ್ನಲ್ಲಿ ಹೆಲ್ಪ್ ಅನ್ನೋ ಒಂದು ಆಪ್ಷನ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಲ್ಲ ಸೊ ಹೆಲ್ಪ್ ಅನ್ನೋದು ಎಲ್ಲಿರುತ್ತೆ ಅಂದರೆ ನಿಮಗೆ ಒಂದು ಈ ಮೆನು ಸೆಕ್ಷನ್ನಲ್ಲಿ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಈ ಮೆನು ಸೆಕ್ಷನಲ್ಲಿ ಅದೇ ಥರ ಲಾಸ್ಟಲ್ಲಿದೆ ನೋಡಿ ಹೆಲ್ಪ್ ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬ ಆಪ್ಷನ್ಸ್ ತೋರಿಸ್ತಾ ಇದೆ ಅಂದರೆ ವಾಟ್ ಇಸ್ ದಿಸ್ ಯೂಸ್ ಅ ಗೈಡ್ ಆನ್ಲೈನಲ್ಲಿ ಕೂಡ ನೀವು ಹೆಲ್ಪ್ ತೊಗೋಬೋದು ಅಂತಂದರೆ ನೀವು ಇಂಟರ್ನೆಟ್ ಕನೆಕ್ಷನ್ ಇತ್ತು ಅಂದರೆ ಆನ್ಲೈನಲ್ಲಿ ಕಲ್ಪ್ ಹೆಲ್ಪ್ ತೊಗೋಬೋದು ಅದೇ ಥರ ಡೊನೇಟ್ ಮಾಡೋದಿದೆ ಲೈಸೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳೋದಿದೆ ಅಬೌಟ್ ಲಿಬ್ರೋ ಆಫೀಸ್ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಲಿಬ್ರಿ ಆಫೀಸ್ ವರ್ಷನ್ ಯಾವುದು ಅದೇ ಥರ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದೆ ಸೊ ಇವಾಗ ಹೆಲ್ಪ್ ಹೀಗೆ ಆಪ್ಷನ್ ಯೂಸ್ ಮಾಡೋದು ಅಂತ ನೋಡೋಣ ಎಫ್ ಒನ್ ಅದು ಶಾರ್ಟ್ಕಟ್ಕಿ ಅದೇ ಥರ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಕೂಡ ಅದು ನಿಮಗೆ ತೋರಿಸುತ್ತೆ ಸೊ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಹೆಲ್ಪ್ ಅನ್ನೋದು ನಿಮಗೆ ಇಲ್ಲಿ ಈ ಲಿಬ್ರೋ ಆಫೀಸ್ ಅನ್ನೋದು ಒಂದು ಪ್ಯಾಕೇಜ್ ಇಲ್ಲಿ ನೀವು ಡೌನ್ ಆರೋ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಅಥವಾ ಇಂಪ್ರೆಸ್ ಕ್ಯಾಲ್ಸಿ ರೈಟರ್ ಇದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ ಇದ್ದೀವಿ ಜೊತೆ ಮುಂದೆ ಕ್ಯಾಲ್ಸಿ ಹೇಳ್ಕೊಡ್ತೀವಿ ಅದೇ ಥರ ಡ್ರಾ ಬೇಸ್ ಚಾಟ್ ಈ ಥರ ಎಲ್ಲ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದೆ ಸೊ ಇವತ್ತು ನಿಮಗೆ ಇಂಪ್ರೆಸ್ ಅಲ್ಲಿ ಹೆಲ್ಪ್ ಹೇಳ್ಕೊಡ್ತಾ ಇರೋದ್ರಿಂದ ನಾನು ಇಂಪ್ರೆಸ್ ಸೆಲೆಕ್ಟ್ ಮಾಡ್ಕೊತೀನಿ ಇಂಪ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಸೊ ನಿಮಗೆ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ನಿಮಗೆ ಕೈದು ಒಂದು ಐಕಾನ್ ಕಾಣಿಸ್ತಾ ಇದೆ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ತೋರಿಸುತ್ತೆ ಅದು ಸೊ ಬ್ಯಾಕ್ ಬರಬೇಕಂದ್ರೆ ನೋಡಿ ಇಲ್ಲಿದೆ ಪ್ರೀವಿಯಸ್ ಪೇಜ್ ಅಂತ ಸೊ ಅದು ಕೂಡ ಅದನ್ನ ಮಾಡ್ಬೋದು ನೀವು ಸೊ ಇಲ್ಲಿ ನೀವು ಇನ್ಸ್ ಇನ್ಸ್ಟ್ರಕ್ಷನ್ಸ್ ಯೂಸಿಂಗ್ ಲಿಬ್ರೋ ಆಫೀಸ್ ಇಂಪ್ರೆಸ್ ಇನ್ಸ್ಟ್ರಕ್ಷನ್ಸ್ ಇದೆ ಸೊ ನಾವು ನಿಮಗೆ ನಮ್ಮ ಕಳೆದ ವೀಡಿಯೋಸಲ್ಲಿ ಇಂಪ್ರೆಸ್ ಬಗ್ಗೆ ಒಂದು ಪಿ ಪಿ ಟಿ ಕ್ರಿಯೇಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕಂತ ಹೇಳ್ಕೊಟ್ಟಿದೀವಿ ಅದೆಲ್ಲ ಇದರಲ್ಲಿ ಡೀಟೇಲ್ ಆಗಿ ಕೂಡ ಇದೆ ನೀವು ಇದರಿಂದ ಕೂಡ ತುಂಬ ಮಾಹಿತಿ ತೊಗೋಬೋದು ಹೆಲ್ಪ್ ಆಪ್ಷನ್ನಿಂದ ಸೊ ನಿಮಗೆ ಲಿಬ್ರೋ ಆಫೀಸ್ ಇಂಪ್ರೆಸ್ ಫೀಚರ್ಸ್ ಬಗ್ಗೆ ಇದೆ ಲಿಬ್ರೋ ಆಫೀಸ್ ಬಗ್ಗೆ ಕೂಡ ಇದೆ ಅದೇ ಥರ ಮೆನ್ಯೂ ಸೆಕ್ಷನ್ನ ಮೆನ್ಯೂ ಅಂತಂದರೆ ಫೈಲ್ ಎಡಿಟ್ ಮೆನು ಸೆಕ್ಷನ್ ಅಂತ ಹೇಳಿದೀವಲ್ಲ ಅದ್ರ ಬಗ್ಗೆ ಕೂಡ ಇದೆ ಸೊ ನೀವು ಫೈಲ್ ಅಂತ ಕ್ರಿಯೇಟ್ ಕ್ಲಿಕ್ ಮಾಡಿದ ತಕ್ಷಣ ಫೈಲಲ್ಲಿ ಏನೇನೆಲ್ಲ ಆಪ್ಷನ್ ಇದೆ ಅದರ ಡಿಸ್ಕ್ರಿಪ್ಷನ್ನ ಬ್ರೀಫಾಗಿ ಕೂಡ ಕೊಟ್ಟಿದ್ದಾರೆ ನೋಡಿ ಸೇವ್ ಸೇವ್ ಆ್ಯಸ್ ಸೇವ್ ಮಾಡಿದ್ರೆ ಕರೆಂಟ್ ಡಾಕ್ಯುಮೆಂಟ್ ಇನ್ ಡಿಫ್ರೆಂಟ್ ಲೊಕೇಶನ್ ಹೆಂಗೆ ಸೇವ್ ಮಾಡೋದು ಮತ್ತು ಅದೇ ಥರ ಪ್ರಿಂಟ್ ಏನೇನೆಲ್ಲ ಇದೆ ಒಂದು ಫ ಏನು ಮೆನು ಅಲ್ಲಿ ಫೈಲ್ ಮೆನು ಅಲ್ಲಿ ಅದೆಲ್ಲ ತೋರಿಸ್ತಾ ಇದೆ ಬ್ಯಾಕ್ ಬರ್ ಬಂದು ಸೊ ಮೆನೂಸಲ್ಲಿ ಏನೇನಿದೆ ಅದೆಲ್ಲ ನೋಡ್ಬೋದು ನೀವು ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಬೋದು ಇದರಲ್ಲಿ ಅದೇ ಥರ ನಿಮಗೆ ಟೂಲ್ ಬಾರ್ಸ್ ಇದೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಬಗ್ಗೆ ನಾವು ಹೇಳಿದ್ವಿ ಅಲ್ವಾ ಇಂ ಯಾವ್ಯಾವ ಇಂಪಾರ್ಟೆಂಟ್ ಇದೆ ಅದೆಲ್ಲ ನಿಮ್ಗೆ ಹೇಳಿದ್ದೀವಿ ಅದೇ ಥರ ಅದರಲ್ಲಿ ಫುಲ್ ಏನೇನಿದೆ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಅದಷ್ಟು ಮಾಹಿತಿ ಇದರಲ್ಲಿದೆ ಟೇಬಲ್ ಬಾರ್ ಸ್ಲೈಡ್ ಬಾರ್ ವ್ಯೂ ಕಲರ್ ಬಾರ್ ಆಪ್ಷನ್ ಬಾರ್ ಈ ಥರ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಅದರೊಳಗಡೆ ಏನೇನು ಆಪ್ಷನ್ ಇದೆ ಅದರ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ ಸೊ ಇದರಿಂದ ಕೂಡ ನೀವು ತುಂಬ ಮಾಹಿತಿ ತಿಳ್ಕೊಬೋದು ಅದೇ ಥರ ಇನ್ನೇನಿದೆ ಅಂತಂದರೆ ಶಾರ್ಟ್ಕಟ್ ಕೀಸ್ ಇದೆ ಸೊ ಇದು ಶಾರ್ಟ್ಕಟ್ ಕೀಸ್ ತುಂಬ ಮುಖ್ಯ ನೀವು ಬೇಕಾದ್ರೆ ಇದನ್ನು ಪ್ರಿಂಟ್ ಮಾಡ್ಕೋಬೋದು ಇಲ್ಲ ಸೇವ್ ಮಾಡ್ಕೋಬೋದು ಒಂದು ಕಡೆ ಬರ್ಕೊಂಡಿಟ್ಕೋಬೋದು ಸೊ ಇದನ್ನ ನಿಮಗೆ ಇಂಪಾರ್ಟೆಂಟಾಗಿ ಪದೇ ಪದೇ ಬಳಸೋ ಶಾರ್ಟ್ಕಟ್ ಕೀಸ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಸೊ ಅದೇ ಥರ ನೀವು ಇಲ್ಲಿ ತುಂಬ ಎಲ್ಲ ಶಾರ್ಟ್ಕಟ್ ಕೀಸು ಇದೆ ಮತ್ತು ಅದರ ಎಫೆಕ್ಟ್ ಅಂದರೆ ಆಗ ಶಾರ್ಟ್ಕಟ್ ಕೀಸಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ನೀವು ಅದು ಕೂಡ ಇಲ್ಲಿ ನೋಟ್ ಮಾಡ್ಕೋಬೋದು ಎಫ್ ಟು ಏನು ಎಫ್ ತ್ರೀ ಏನಾಗುತ್ತೆ ಎಫ್ ಒನ್ ಅಂದರೆ ಏನು ಸೊ ಈ ಥರ ಎಲ್ಲ ಇನ್ಫಾರ್ಮೇಶನ್ ಶಾರ್ಟ್ಕಟ್ ಕೀಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಸೊ ನೀವು ಇಲ್ಲಿ ಕೂಡ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ತುಂಬ ಶಾರ್ಟ್ಕಟ್ ಕೀಸ್ ಇದೆ ಸೊ ಇದ್ರ ಅದರದ್ದು ಎಫೆಕ್ಟ್ ಕೂಡ ಇದೆ ಅದನ್ನು ಕೂಡ ನೀವು ನೋಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು ಇಲ್ಲ ಪ್ರಿಂಟ್ ತಗೋಬಾರ್ದಿದ್ರೆ ಪ್ರಿಂಟ್ ಕೂಡ ತಗೋಬಹುದು ಸೊ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಹೆಲ್ಪ್ ಸೆಕ್ಷನ್ನೇ ಅಶ್ ಹೆಲ್ಪ್ ಸೆಕ್ಷನ್ನೇ ಅದು ಯಾಕಂದರೆ ನಮ್ಮ ಈ ಒಂದು ಆಫೀಸ್ ಆಫೀಸನ್ನೋ ಒಂದು ಸಾಫ್ಟ್ವೇರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ನೀವು ಈ ಹೆಲ್ಪ್ ಸೆಕ್ಷನಲ್ಲಿ ನೀವು ನೋಡ್ಬೋದು ಸೊ ಇದು ಹೆಲ್ಪ್ ಸೆಕ್ಷನ್ ಬಗ್ಗೆ ಆಗಿತ್ತು ನೀವು ಹೆಲ್ಪ್ ಸೆಕ್ಷನಲ್ಲಿ ಇಲ್ಲಿ ಫೈಂಡ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಫೈಂಡಲ್ಲಿ ಸರ್ಚ್ ಐಟಮ್ ಅಂತ ಇದೆ ಸೊ ನೀವೇನಾದರೂ ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಇನ್ಸರ್ಟ್ ಇಮೇಜ್ ಅಂತ ಕೊಡ್ತೀನಿ ನೋಡಿ ಇನ್ಸರ್ಟ್ ಇಮೇಜ್ ಸೊ ಅಲ್ಲೇ ಟೈಪ್ ಕೂಡ ಅದು ಬರುತ್ತೆ ಸೊ ಇನ್ಸರ್ಟ್ ಇಮೇಜ್ ಅಂತ ಫೈಂಡ್ ಅಂತ ಕೊಟ್ಟಿದ್ದ ತಕ್ಷಣ ಅದು ನಿಮಗೆ ತೋರಿಸುತ್ತೆ ಏನು ಇನ್ಸರ್ಟ್ ಮಾಡ್ಬೇಕಂತ ಇದ್ದೀರಾ ಸೊ ಮೀಡಿಯಾ ಇನ್ಸರ್ಟ್ ಮೀಡಿಯಾದಲ್ಲಿ ಹೋಗಬೇಕಾ ಸೊ ಅದನ್ನು ಡಿಸ್ಪ್ಲೇ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಪ್ಲೇ ಅಂತ ಕೊಟ್ಟರೆ ಫೈ ಅದು ಇನ್ಸರ್ಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸುತ್ತೆ ಇನ್ಸರ್ಟ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಪ್ಲೇ ಅಂತ ಕೊಟ್ಟರೆ ಒಂದು ಸ್ಲೈಡಲ್ಲಿ ಇಮೇಜ್ ಇನ್ಸರ್ಟ್ ಮಾಡಬೇಕಾ ಏನು ಇನ್ಸರ್ಟ್ ಮಾಡೋದ್ರ ಬಗ್ಗೆ ನಿಮಗೆ ಅದು ಇನ್ಫಾರ್ಮೇಷನ್ ತೋರಿಸುತ್ತೆ ಸೊ ಈ ಥರ ನೀವು ಫೈಂಡ್ ಅಂತ ಕೂಡ ಫೈಂಡ್ ಅನ್ನೋದ್ರಲ್ಲಿ ಕೂಡ ಹೆಲ್ಪ್ ಸೆಕ್ಷನ್ನ ಯೂಸ್ ಮಾಡ್ಕೋಬೋದು ಸೊ ಪರ್ಟಿಕ್ಯುಲರಾಗಿ ನೀವೇನೋ ಒಂದು ಹುಡುಕ್ತಿದ್ರೆ ಈ ಥರ ಮಾಡ್ಕೋಬೋದು ಇಲ್ಲ ನೀವು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಆವಾಗಲೇ ತೋರಿಸೋದ್ನಲ್ಲ ಆ ಥರ ಕೂಡ ನೀವು ಮಾಡ್ಕೋಬೋದು ಸೊ ಇದು ಹೆಲ್ಪ್ ಸೆಕ್ಷನ್ ಬಗ್ಗೆ ನಿಮಗೆ ಮಾಹಿತಿಯಾಗಿತ್ತು ಅದರ ಜೊತೆಗೆ ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋದಿದೆ ನಾವು ನಿಮಗೆ ಒಂದು ಪಿ ಪಿ ಟಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ತೊಗೊಂಡು ಅಂದರೆ ಸೋಲಾರ್ ಸಿಸ್ಟಮ್ ಅಂತ ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಕರೆಕ್ಟ್ ಅಲ್ವಾ ಸೊ ಅದೇ ಥರ ನೀವು ಕೂಡ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇ ಒಂದು ಪಿ ಪಿ ಟಿನ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡ್ಕೋಬೋದು ಅದು ಕೂಡ ನಾವೇ ನಿಮಗೆ ಹೆಲ್ಪ್ ಮಾಡೋಣ ಇನ್ನೂ ನಿಮಗೆ ಈಸಿ ಮಾಡೋಣ ಕ್ರಿಯೇಟ್ ಮಾಡೋದಕ್ಕೆ ಅಂತ ನಾವೇ ಒಂದು ಟಾಪಿಕ್ಸ್ನ ತೊಗೊಂಬರ್ತೀವಿ ಅಂದರೆ ಲಿಸ್ಟ್ ತೊಗೊಂಬರ್ತೀವಿ ಅದನ್ನು ನಿಮಗೆ ತೋರಿಸ್ತೀವಿ ಅದೇ ಥರ ಒಂದು ಎಕ್ಸಾಂಪಲ್ ನಾವು ಕೂಡ ನಿಮಗೆ ಹೇಳ್ಕೊಡ್ತೀವಿ ಆ ನೀವು ನಿಮ್ಮ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಯಾವ ಡಿಸ್ಪ್ಲೇ ಮಾಡಿರ್ತೀವಿ ಅದರಲ್ಲಿ ಪ್ರೆಸೆಂಟೇಷನ್ ನೀವೇ ಕ್ರಿಯೇಟ್ ಮಾಡಿಕೊಂಡು ನೀವು ನಮಗೆ ಅದನ್ನು ಕಳಿಸ್ಬಹುದು ನಮಗೆ ಮೇಲ್ ಮಾಡ್ಬೋದು ಸೊ ದಟ್ ನಾವು ಈ ಥರ ಮಾಡಿದ್ದೀವಿ ಅಥವಾ ನಮಗೆ ಬೇರೆ ಏನಾದ್ರು ಡೌಟ್ ಇದೆ ಇನ್ನೂ ಏನಾದರೂ ಬಗ್ಗೆ ವಿಷಯದ ಬಗ್ಗೆ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ಮಾಹಿತಿ ಬೇಕಾಗಿದ್ದರೆ ಡೆಫಿನೆಟಾಗಿ ನಮಗೆ ಅದನ್ನು ಮೇಲ್ ಮಾಡಿ ಅಥವಾ ನಮ್ಮ ಕಮೆಂಟ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೂಡ ನಮಗೆ ಕೊಡಿ ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರೆಸೆಂಟೇಷನ್ ಮಾಡೋದಕ್ಕೆ ಲಿಸ್ಟ್ ಟಾಪಿಕ್ಸ್ ಲಿಸ್ಟನ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೀವು ಯಾವ್ದು ಬೇಕೋ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಒಂದು ಎಕ್ಸಾಂಪಲಲ್ಲಿ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಇನ್ನೂ ಈಸಿ ಆಗಲಿಕ್ಕೆ ಸೊ ದಟ್ ನಾವು ಟಾಪಿಕ್ ಕೊಟ್ಟಾಗ ನೀವು ನೀವೇ ಸ್ಟಾರ್ಟ್ ಮಾಡಿಕೊಂಡ್ರೆ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಅದೇ ಥರ ನಮ್ಮ ಒಂದು ವೀಡಿಯೋಸ್ ನೋಡಿಕೊಂಡು ನೀವು ಮತ್ತೆ ಮತ್ತೆ ಕಲಿತ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡ್ಕೋಬೋದು ಸೊ ಈ ಟೈಮ್ನ ಈ ಒಂದು ಕೊರೋನಾ ವೈರಸ್ಸಲ್ಲಿ ಎಲ್ಲರೂ ಮನೇಲಿರ್ತೀವಿ ಯಾ ಫ್ರೀ ಟೈಮ್ ನಮಗೆ ಜಾಸ್ತಿ ಸಿಗುತ್ತೆ ಸೊ ಈ ಟೈಮ್ನ ನಾವು ಈ ಥರ ಬಳಸ್ಕೊಳೋದ್ರಿಂದ ಒಂದು ಅಪ್ಲಿಕೇಶನ್ ತಿಳ್ಕೊಳೋದು ಪ್ರಾಕ್ಟೀಸ್ ಮಾಡೋದು ಕಲ್ತ್ಕೊಳೋದ್ರಿಂದ ಸೊ ನಮಗೆ ಮುಂದೆ ಬ್ಯಾಕ್ ಟು ವರ್ಕ್ ನಾವು ಯಾವಾಗ ಕೆಲ್ಸಕ್ಕೆ ಶುರು ಮಾಡ್ತೀವಲ್ವ ಅವಾಗ ತುಂಬ ತುಂಬ ಯೂಸ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನೀವು ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿ ನಮಗೂ ಕಳಿಸ್ಬೋದು ಅದೇ ಥರ ನೀವು ನಿಮ್ಮ ನಿಮ್ಮಲ್ಲೇ ನೀವು ಶೇರ್ ಮಾಡ್ಕೋಬೋದು ಜೊತೆಗೆ ಬೇರೆಯವ್ರಿಗೂ ಕೂಡ ನೀವು ಹೇಳ್ಬೋದು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನ ಬೇರೆ ಬೇರೆಯವ್ರಿಗೆ ವಿಷಯ ತಿಳಿಸಿ ನಮ್ಮ ಉದ್ದೇಶ ಎಲ್ಲರೂ ಕಲ್ತ್ಕೋಬೇಕು ಅನ್ನೋದು ಅದು ಮಕ್ಕಳಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಅಪ್ಲಿಕೇಶನ್ನ ಅಥವಾ ಒಂದು ಸಾಫ್ಟ್ವೇರ್ನ ತಿಳ್ಕೊಬೋದು ಅದರ ಜೊತೆಗೆ ಅದನ್ನು ಕಲ್ತ್ಕೊಂಡು ಪ್ರಾಕ್ಟೀಸ್ ಸಹ ಮಾಡ್ಬೋದು ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟ ಆಗಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಪ್ರಾಕ್ಟೀಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು